ತಂದೆ ತಾಯಿ ಸಮರಂತ ಎಲ್ಲ ಗುರುಗಳಿಗೆ, ಅಣ್ಣ ತಂದೆಗೆ, ಅಕ್ಕ ತಂಗಿಯರಿಗೆ, ಹಾಗೇನೆ ಅಣ್ಣದಾತರಿಗೆ, ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಬಾಲಗಂಗಾಧರ ಸ್ವಾಮಿ ಅವರ 79ನೆಯ ಜಯಂತಿ ಇವತ್ತು. ಅವರ ಆಶೀರ್ವಾದದೊಂದಿಗೆ ನಿರ್ಮಲಾ ಸ್ವಾಮೀಜಿ ಅವರ ಪಾದಾರ್ಜನೆ ನಮಸ್ಕರಿಸ್ತಾ, ಅವರ ಪ್ರೀತಿಯೊಂದಿಗೆ ಏನಕ್ಕೆ BGS ಗೂ ನಮಗೂ ಅವಿನಾಭಾವ ಸಂಬಂಧ ಐತೆ. ಅದು ಯಾವಾಗ್ಲೂ ಬೆಂಗಳೂರಲ್ಲಿ ಇರಲಿ, ಎಲ್ಲೇ ಇರಲಿ, ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಅದಕ್ಕೆ ನಾನು ಉಪಸ್ಥಿತಿಲಿ ಇದ್ದೇ ಇರ್ತೀನಲ್ಲಿ. ಇದೇನಿಕೆ ಅಂತಂದ್ರೆ ಒಂದು ಪ್ರೀತಿ. ನಿರ್ಮಲಾನಂದ ಸ್ವಾಮೀಜಿ ಅವರು ಆಗ್ಬೋದು, ನಮ್ಮ ಶೇಖರ್ ಸ್ವಾಮೀಜಿ ಅವರು ಆಗ್ಬೋದು, ನಮ್ಮ ಕೃಷ್ಣೇಗೌಡರು ಆಗ್ಬೋದು, ಯಾಕಂದ್ರೆ ಅವ್ರು ಬಂದು ಕರೆದಾಗ ಒಂದೇ ಒಂದು ತುಂಡು ಪಡಿ ಇಲ್ಲದೆ ಆಯ್ತಣ್ಣ ಬರ್ತೀರಣ, ನಮ್ಮ ನಾನು ಪಾಂಡವಪುರ ಬಿಡಕ್ಕಾಗುತ್ತ, ನಾವು ಬಿಡಕ್ಕಾಗುತ್ತ ಹೇಳ್ರೆ. ಆದ್ರಿಂದ ಇವತ್ತೆಲ್ಲರೂ ಇಲ್ಲಿ ಮಕ್ಕಳು ಸೇರಿದ್ದೀರಾ, ಖುಷಿಯಾಗಿದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಚೆನ್ನಾಗಿ ಮಾಡಿ. ಯಾಕಂದ್ರೆ ಇದೊಂದೇ ನೀವು ಎಂಜಾಯ್ ಮಾಡೋಕ್ಕಾಗೋದು. 12ನೇ ಕ್ಲಾಸ್ ದಾಟಿದ ತಕ್ಷಣ ಎಲ್ರಿಗೂ ಮುಂದಕ್ಕೆ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ ಈಗಲೇ ತಗೊಂಡ್ಬಿಡಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ. ಯಾಕಂದ್ರೆ ನಾನ್ ಲೈಫಲ್ಲಿ ಎಂಜಾಯ್ ಮಾಡಿ ಸ್ಕೂಲಲ್ಲಿ ಅಷ್ಟೇ. ಈಗ ನೋಡ್ತಾರೆ ಇರ್ತಾರಲ್ಲ, ಮಾಡ್ಲಿಲ್ಲ ಮಟ್ಟಿಲ್ಲ ಬಂದು ತಲೆ ಹೊಡಿತು ನಂಗೆ, ಎಲ್ಲೋ ಹೋಗ್ಬಿಟ್ಟಿದ್ರೆ ಮತ್ತೆ ಕೇಸ್ಗಳು, ದಿನ ಟೆನ್ಷನ್ ಅಲ್ಲೇ ಇರ್ತೀವಿ ನಾವು. ಇದು ಬೇಕಾ ನಮ್ಗೆ? ಬೇಕಲ್ಲಪ್ಪ. ಆದ್ರಿಂದ ನಿಮ್ಗೆ ಹೇಳ್ತಾ ಇರೋದು, ದಯಮಾಡಿ ತುಂಬಾ ಚೆನ್ನಾಗಿದ್ದರೆ ಒಂದೊಂದು ದಿನ ಒಂದೊಂದು ಗಂಟೆನೂ ಎಂಜಾಯ್ ಮಾಡ್ಬಿಡಿ. ಏನ್ ಆಮೇಲೆ ಕೆಲಸ ಹುಡ್ಕೋ ಟೆನ್ಷನ್ ಇರುತ್ತೆ, ಅಯ್ಯೋ ಮಾರ್ಕ್ಸ್ ಬರ್ಲಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ, ತಲೆನೇ ಕೆಡಿಸ್ಕೋಬೇಡ್ರಿ. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, 100% ಅದು. ನಾನ್ ನಿಮ್ಗೆ ಕೂತ್ಕೊಂಡು ಚೆನ್ನಾಗಿ ಓದಿ ಹಂಗ್ ಮಾಡಿ ಮಾಡಿ ಖಂಡಿತ ಬುದ್ಧಿ ಹೇಳಲ್ಲ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಂಜಾಯ್ ಮಾಡಿ, ಯಾಕಂದ್ರೆ ಆಮೇಲೆ ಗೊತ್ತಿಲ್ಲ ನೀವು ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀರ ಗೊತ್ತಿಲ್ಲ, ಯಾವ ಟೆನ್ಷನ್ ಜೊತೆಗೆ ಬರುತ್ತೆ ನಿಮಗೆ ಗೊತ್ತಿಲ್ಲ. ಸೊ ಆದ್ರಿಂದ ಇವತ್ತೇನ್ ಎಂಜಾಯ್ ಮಾಡ್ತಿರೋ ಅವತ್ತ ಟೆನ್ಷನ್ಸ್ ಎಲ್ಲ ಆಯ್ತು ನನಗೆ ಬಿಟ್ಬಿಡ್ತೀರ. ಸೊ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಎಕ್ಸಾಮ್ ಬರ್ತಾ ಇದೆ, ಸೊ ಚೆನ್ನಾಗಿ ಓದಿ, ಹಾಗೇನೆ ಎಂಜಾಯ್ ಮಾಡಿ. ಯಾವಾಗ್ಲೂ ನೀವೇನ್ ಓದ್ತಾ ಇದ್ರೆ ಅದನ್ನ ಮಾತ್ರ ಕರೆಕ್ಟ್ ಆಗಿ ಓದಿ, ಅದ ಹೆಂಗಾರು ಆಗ್ಬೋದು. ತಪ್ಪು ಮಾಡಿದ್ರು ಕರೆಕ್ಟ್ ಆಗಿ ತಪ್ಪು ಮಾಡ್ರಿ, ಅದು ಉಲ್ಟಾಸಿಂದ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಸೊ ಆದ್ರಿಂದ ಇವತ್ತಿಲ್ಲಿ ಕರೆಸಿ ನಿಮ್ಮನ್ನೆಲ್ಲ ಇಷ್ಟೊಂದು ಇದು ಮಾಡೋದಕ್ಕೆ ನಮ್ಗೆ ಆಕ್ಚುಲಿ ರಾಮಕೃಷ್ಣೇಗೌಡರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು. ನಮ್ ಸಚ್ಚಿ ಹಾಗೇನೆ ನಮ್ ದರ್ಶನ್ ಪುಟ್ಟಣ್ಣ ಪಾಪ ರಾಂದಿ ಹೇಳಿದ್ದಾರೆ, ಇಲ್ಲಾದ್ರೆ ಇಬ್ಬರು ಸೇರ್ತಾರೆ ಇಷ್ಟ ಅವ್ರಿಗೆ. ಅವ್ರ ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ರು ಬರ್ಬೇಕಾರೆ ಬರ್ತಾ ಇದ್ರ ಅಂತ, ಎಲ್ಲಿಗೆ ಅಂತಂದೆ. ಏನಾರ ಪಾಂಡವಪುರಿ ಬರ್ತದೆ, ಏ ಹೋಗ್ಬಿಟ್ಟು ನಿಂತ್ಕೊಂಡು ಹೇಳ್ರಿ, ಆದರ್ಶನ ಆದಿಪ್ಷನ್ ಎರಡು ಒಂದೇನೆಪ್ಪ, ಸ್ವಲ್ಪ ಫೇಸ್ ಗೆ ಡಿಫ್ರೆನ್ಸ್ ಇದೆ ಅಂತ ಅನ್ಬಿಟ್ಟು ಅಷ್ಟೇನೆ. ಸೊ ಅವ್ರು ಇನ್ನೇನ್ ಬರ್ತಾರೆ ನಿಮ್ಗೆ, ಸೊ ಒಳ್ಳೇದಾಗ್ಲಿ. ಆದ್ರೆ ಒಂದು ಎಲ್ಲ ಮಕ್ಳಿಗೆ ಹೇಳ್ಕೊಡೋದು ನಾನು ಇಷ್ಟೇನೆ, ನಿಮ್ ತಂದೆ ತಾಯಿದ್ರು ತುಂಬಾ ಪ್ರೀತಿಯಿಂದ ನಿಮ್ಮನ್ನು ಬೆಳೆಸಿರ್ತಾರೆ, ದಯವಿಟ್ಟು ಅವ್ರ ಎದೆ ಮಾತ್ರ ನೋವು ಕೊಡಕ್ ಹೋಗ್ಬೇಡ. ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಮಾಡಕ್ ಆಗದೆ ಇದ್ರು ಅವ್ರ ಘನತೆ ಗೌರವನ ಎತ್ತಿಡಿ ಅಂತ ಕೆಲಸ ಮಾಡ್ರಿ. ಆಗ್ಲೋ ಒಬ್ಬ ಮಗ್ನಾದವ್ರೋ ಮಗ್ನಾದವ್ರ ಸಾರ್ಥ ಆಗೋದು. ಸೊ ಆಲ್ ದಿ ಬೆಸ್ಟ್, ಎಲ್ರು ಒಳ್ಳೇದಾಗ್ಲಿ. ನೀವು ಇಷ್ಟು ದಿನ ತೋರಿಸಿದೀಗ ಡಾಕ್ಟರ್ ಆಗಿ ತೋರಿಸ್ತಾರ ಪ್ರೀತಿ, ಖಂಡಿತ ನಮ್ಮ ಇಡೀ ಟೀಮ್ ಸಹ ಅವ್ರಿಗೂ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ. ಎಲ್ರು ಒಳ್ಳೇದಾಗ್ಲಿ, ಧನ್ಯವಾದಗಳಣ್ಣ. ಥ್ಯಾಂಕ್ ಯು ಅಣ್ಣ.